ಶೈಕ್ಷಣಿಕ ಕಾರ್ಯಾಗಾರವನ್ನು ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಇವತ್ತು ಪದಕವನ್ನು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಮಾನ್ಯ ಸಚಿವರು ವಿದೇಶಾಲಯ ಮತ್ತು ಸಚಿವಾಲಯ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಮಾನ್ಯ ಸಚಿವರಿಂದ ಎಲ್ಲ ವಿದ್ಯಾರ್ಥಿಗಳು 10,000 ರೂಗಳ ನಗದು ಬಹುಮಾನವನ್ನು ಪ್ರತಿಭಾ ಪುರಸ್ಕಾರ ಈ ಒಂದು ಕಾರ್ಯಕ್ರಮ ಮುಖಾಂತರ ಎಲ್ಲರೂ ಅಭಿನಂದಿಸಬೇಕು ಅಂತ ಮಾನ್ಯರಲ್ಲಿ ಕನ್ನಡ ಸಿದ್ದರಾಗಿ ಪೂರ್ಣಿಮಾ BSc ಸ್ಕಾಲರ್ಶಿಪ್ ಕೊಡೋಕೆ ಸಾಧ್ಯ. 500 ಮಾರ್ಕ್ಸಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೂ ಅದು ಕೊಡೋಕೆ ಸಾಧ್ಯ ಆಗಲ್ಲ. ಆ ಮಕ್ಕಳಿಗೂ ಅನ್ಯಾಯ ಆಗ್ಬಾರ್ದು ಅಂತ ಹೇಳ್ಬಿಟ್ಟು KMTCಯಲ್ಲಿ ಅವ್ರಿಗೆಲ್ಲ ಕೊಲಾಡರ್ ತಗೊಂಡು ಅವ್ರಿಗೆ 20 ಅವ್ರಿಗೂ ಒಂದು ಇಟ್ಕೊಡ್ಬೇಕಂತ ಹೇಳ್ಬಿಟ್ಟು KMTCಯಲ್ಲೂ ತಂದಿದ್ದೀವಿ. ಅದ್ರ ಜೊತೆಯಲ್ಲಿ ಭಾಳಷ್ಟು ಮಕ್ಕಳು ಅಬ್ರಾಡ್ ಹೋಗ್ತಾ ಇದ್ರು. ಅಬ್ರಾಡ್ ಹೋಗ್ಬೇಕಾದ್ರೆ ಕನಿಷ್ಠ ಕೋರ್ಸ್ ಮಾಡ್ಕೊಂಡು ಬರಬೇಕಾದ್ರೆ ಕನಿಷ್ಠ 20 ಲಕ್ಷ ರೂಪಾಯಿ ಫೀಸ್ ಆಗ್ತದೆ ಸರ್. ಆ 20 ಲಕ್ಷ ಇಲ್ಲದ ಕಾರಣಕ್ಕೆ ಭಾಳ ಮಕ್ಕಳು ಡ್ರಾಪ್ಔಟ್ ಆಗ್ತಾ ಇದ್ರು. ಆ ಮಕ್ಕಳನ್ನ ನಾವು ಓದಬೇಕು, ಮುಂದೆ ಬರಬೇಕು ಮಕ್ಕಳು ಅಂತ ಹೇಳ್ಬಿಟ್ಟು ಅದು ಮೈನಾರಿಟಿ ಸ್ಕೀಮ್ ಮಾಡಿ 20 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಅಬ್ರಾಡ್ ಹೋಗೋರು ಮಕ್ಕಳನ್ನ ಕೊಡ್ಬೇಕಂತ ಅದು ಒಂದು ಸ್ಕೀಮನ್ನು ತಂದಿದ್ದೀವಿ. ಆ ಮಕ್ಕಳು ಹೆಚ್ಚು ಕಡಿಮೆ ಆ ಮಾರ್ಕ್ಸ್ ಕಡಿಮೆ ಇದ್ದರೆ ಅವ್ರಿಗೆ ಸ್ಕಾಲರ್ಶಿಪ್ ಸಿಕ್ಕಕ್ಕೆ ಸಾಧ್ಯ ಆಗಲ್ಲ. ಅಂಥ ಮಕ್ಕಳಿಗೆ ಅನ್ಯಾಯ ಬರ್ತದೆ ಅಂತ ಹೇಳ್ಬಿಟ್ಟು KMTCಯಿಂದ 20 ಲಕ್ಷ ಕೊಡಬೇಕು, ಅವ್ರನ್ನ ಏನಾರು ಕಲೆಕ್ಟರ್ ಮಾಡಿ ಲೋನ್ ಟೈಪ್ ಕೊಡಬೇಕಂತ ಅದೊಂದು ಮಾಡಿ ಅದೊಂದು ಕೊಡ್ತಾ ಇದ್ದೀವಿ. 95% ನನ್ನಲ್ಲಿ ಯಾವುದೇ ನಮ್ಮ ಕ್ಷೇತ್ರದಲ್ಲಿ ಯಾರು 95% ತೊಗೊಳ್ತಾರೆ SLCಯಲ್ಲಿ, ಫಸ್ಟ್ ಇಯರ್ PU ಇರಲಿ, ಸೆಕೆಂಡ್ ಇಯರ್ PUಗೆ ಅವ್ರಿಗೆ ಏನು ಮಾಡ್ತೀನಿ ನಾನು ಟೂ ವೀಲರ್ ವೆಹಿಕಲನ್ನು ಕೊಟ್ಕೊಂಡು ಅವತ್ತಿಂದ ಕೊಡ್ತಾ ಇದ್ದೀನಿ.